ಹಾಸನದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂತ ಪ್ರಜ್ವಲ್ ಅವರ ಮೇಲೆ ಬಂದಿರತಕ್ಕಂತ ಆರೋಪದ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು SIT ತನಿಖೆಯನ್ನ ಪ್ರಾರಂಭ ಮಾಡಿದೆ ಅದನ್ನ ಸ್ವಾಗತ ಮಾಡಿದ್ದೇವೆ. ಅಲ್ಲಿಂದ ಇನ್ನೂ ಕೂಡ ತನಿಖಾ ವರದಿ ಯಾವುದೂ ಕೂಡ ಬಂದಿಲ್ಲ. ತನಿಖೆ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಅದಕ್ಕೆ ವಿರುದ್ಧವಾದಂತ ಹೇಳಿಕೆಗಳನ್ನಾಗಲಿ ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಆ ತನಿಖೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ಮಾಡಿದ್ದೇವೆ. ಜೊತೆಗೆ ಇವತ್ತೇನು ಮಹಿಳೆಯರ ಬಗ್ಗೆ ಒಂದು ಅಪಮಾನ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಅವರನ್ನು ಪಕ್ಷದಿಂದ ಅಮಾನತ್ತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರಿಗೆ ಶಿಫಾರಸನ್ನು ಮಾಡಿದ್ದೇವೆ. ಲೋಕಸಭಾ ಸದಸ್ಯರಾಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕ್ರಮ ಕೈಗೊಳ್ಬೇಕಾಗಿರೋದ್ರಿಂದ ಈ ಕೂಡಲೇ ಅವ್ರನ್ನ ಅಮಾನತ್ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನ ಮಾಡಿದ್ದೇವೆ, ಶಿಫಾರಸನ್ನು ಕೂಡ ಮಾಡಿದ್ದೇವೆ. ಅದಿನ್ನೇನು ನಮ್ಮ ರಾಜ್ಯಾಧ್ಯಕ್ಷರ ಕೈಯನ್ನ ತಲುಪುತ್ತೆ, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ವಿಚಾರಗಳನ್ನು ಕೂಡ ತಾವು ತಿಳಿಸ್ತಾರೆ. ಎಷ್ಟು ದಿನಗಳು ಎಷ್ಟು ವರ್ಷಗಳವರೆಗೆ ಮಾಡಿದ್ರು? ಅದು ಈಗಲೇ ಬರುತ್ತೆ ಅವ್ರಿಗೆ ಪತ್ರಿಕೆ ಮುಗಿಯೋದ್ ಒಳಗಡೆ. SIT ಅಮಾನತ್ಗೊಳಿಸ್ತಾ ಇದ್ದೇವೆ.